Hello everybody, welcome to my channel again. This is Pawan. Yes, ನಾನು ಇವತ್ತು ನಿಮಗೆ ಬ್ರೂಡಿಂಗ್ ಸ್ಟೆಪ್ಸ್ ಬಗ್ಗೆ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡಬೇಕಂತಿದ್ದೀನಿ. ಸೊ ನಂದು ಇವಾಗ ಒಂದು ಕೋಳಿ ಹ್ಯಾಚ್ ಮಾಡಿದೆ ಮರಿ. ಸೊ ಅದಿನ್ನೂ ಕಂಪ್ಲೀಟ್ಲಿ ಎಲ್ಲ ಎಕ್ಸ್ ಹ್ಯಾಚ್ ಆಗಿಲ್ಲ, ಬಟ್ ಸ್ಟಿಲ್ ವೀಡಿಯೋ ಮಾಡಬೇಕಿತ್ತು, ಹಾಗಾಗಿ ತೆಗೆದಿದ್ದೀನಿ. ಆದರೆ ನೀವು ಯಾರು ಈ ಥರ ಟ್ರೈ ಮಾಡಬೇಡಿ ಫ್ರೆಂಡ್ಸ್. ನೀವು ಕಂಪ್ಲೀಟ್ ಎಲ್ಲ ಮೊಟ್ಟೆ ಹ್ಯಾಚ್ ಆದಮೇಲೆ ಅದು ಲೈವ್ ಆಗಿ ಆಗಿದ್ದರೆ ಸೊ ನೀವು ಮುಟ್ಲಿಕ್ಕೆ ಹೋಗಬೇಡಿ ಹೆಣ್ಣನ್ನು. ನಾನು ಇನ್ನೂ ಒಂದು ನಾಲ್ಕು ಮೊಟ್ಟೆ ಹೆಣ್ಣು ಅಡಿಯಲ್ಲಿರೋ ಮೊಟ್ಟೆ ಇನ್ನೂ ಲೈವ್ ಆಗಿದೆ. ಫಸ್ಟಲ್ಲಿ ನನಗೆ ವೀಡಿಯೋ ಮಾಡೋ ಅರ್ಜೆನ್ಸಿ, ಹಾಗಾಗಿ ಏನು ಮಾಡೋದು, ಅಪ್ಲೋಡ್ ಮಾಡ್ದೇನೆ ತುಂಬ ದಿನ ಆಗಿದೆ. ಅದಕ್ಕೋಸ್ಕರ ಪರವಾಗಿಲ್ಲ, ಲೆಟ್ಸ್ ಸಿ, ಏನಾದರೂ ಪ್ರಿಕಾಷನರಿ ಮೆಥಡ್ಸ್ ತೊಗೊಂಡು ಏನಾದರೂ ಮಾಡುವ ಅಂತ. ಸೊ ನಾನು ಇವಾಗ ಬ್ರೂಡಿಂಗ್ ಸ್ಟೆಪ್ಸನ್ನು ಕಂಪ್ಲೀಟಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಬೇಕಂತಿದ್ದೇನೆ. ಸೊ ಇವಾಗ ನಮ್ಮ ಹತ್ರ ಐ ಥಿಂಕ್ 8 ಒಂದು 10 ಮರಿ ಇರಬೇಕು, ನಾನು ಎಕ್ಸಾಕ್ಟ್ಲಿ ನೋಡಿಲ್ಲ. ಹಾಗಾಗಿ ಬರೀ ನಿಮ್ಮ ಫಸ್ಟ್ ಆಫ್ ಆಲ್ ನೀವು ಹೆಣ್ಣನ್ನು ಅಥವಾ ಹ್ಯಾಚ್ ಆಗಿರೋ ಮರಿಯನ್ನು ಮುಟ್ಬೇಕಾದ್ರೆ ನಿಮ್ಮ ಹ್ಯಾಂಡ್ಸ್ ಫುಲ್ ಕ್ಲೀನ್ ಆಗಿರಬೇಕು, ಆದಷ್ಟು ಗ್ಲೌಸ್ ಇದ್ದರೆ ವೇರ್ ಮಾಡ್ಕೊಳ್ಳಿ. ಸೊ ಆದ್ದರಿಂದ ನಿಮಗೆ ಇನ್ಫೆಕ್ಷನ್, ಮರಿಗಳಿಗೆ ಇನ್ಫೆಕ್ಷನ್ ಆಗೋದನ್ನು ನೀವು ತಡಿಬೋದು. ಸೊ ನಾನು ನಿಮ್ಗೆ ಇವಾಗ ನಿಮ್ಗೆ ಇನ್ಸ್ಟ್ರೂಮೆಂಟ್ಸ್ ಯಾವುದೆಲ್ಲ ಬೇಕಂತ ಹೇಳ್ತೇನೆ. ಸೊ ನೀವು ಇವಾಗ ಕರೆಂಟ್ ಥ್ರೂ ನಾನು ಇವಾಗ ಮಾಡ್ತಿರೋದು. ಸೊ ಹಾಗಾಗಿ ನನಗೆ ಫಸ್ಟ್ ಆಫ್ ಆಲ್ ನನಗೆ ಬಲ್ಬ್ ಬೇಕು. ಸೊ ಇಟ್ ಈಸ್ 100 ವ್ಯಾಟ್. ಸೊ ನೀವು ಇದನ್ನು ನನ್ನ ಹತ್ರ ತುಂಬ ಮರಿ ಉಂಟು, ಒಂದು ಐ ಥಿಂಕ್ ಇವಾಗಲೇ ನನ್ನ ಹತ್ರ ಅಲ್ಲಿ ಒಂದು 30-35 ಮರಿ ಉಂಟು, ಪ್ಲಸ್ ಇಲ್ಲಿಂದ ಒಂದು ಆಲ್ಮೋಸ್ಟ್ ರಫ್ಲಿ 10 ಅಂತ ಹಿಡ್ಕೊಂಡ್ರೆ 45 ಮರಿ ಆಗುತ್ತೆ. ಸೊ ನಾನು ಇಷ್ಟೊ ತನಕ 80 ವ್ಯಾಟ್ ಇದ್ದು ಯೂಸ್ ಮಾಡ್ತಿದ್ದೆ, ಇವಾಗ ಅದಕ್ಕೆ 100 ವ್ಯಾಟ್ ಇದ್ದು ಯೂಸ್ ಮಾಡ್ತೆ. ಸೊ ನಿಮ್ಮ ಹತ್ರ 10 ಮರೀಸ್ ಇದ್ದರೆ ನೀವು 40 ವ್ಯಾಟ್ ಇದ್ದು ಯೂಸ್ ಮಾಡಿದರೆ ಸಾಕು. ಸೊ ಇವಾಗ ನಾನು 100 ವ್ಯಾಟ್, ಬಿಕಾಸ್ ನನ್ನ ಹತ್ರ ಅಮೌಂಟ್ ಜಾಸ್ತಿ ಇರೋದ್ರಿಂದ ಆಲ್ರೆಡಿ ನಾನು ಬ್ರೂಡಿಂಗನ್ನು ಇದರಲ್ಲೇ ನಾನು ಮಾಡುವಂತಿದ್ದೀನಿ. ಸೊ ಅದಕ್ಕೆ ನೀವು ಒಂದು ಸೊಲ್ಯೂಷನ್ ರೆಡಿ ಮಾಡಬೇಕಾಗುತ್ತೆ. ಸೊ ಇದು ನಾನು ಸುಣ್ಣ ಹಾಕಿಬಿಟ್ಟು ಸೊಲ್ಯೂಷನ್ ರೆಡಿ ಮಾಡ್ತಿರೋದು. ಸೊ 20 ಗ್ರಾಮ್ ನೀವು ಸುಣ್ಣ ಹಾಕಿದರೆ 20 ml ಅಷ್ಟು ನೀರು ಹಾಕಿ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ರೆ ಸಾಕು. ಆಮೇಲೆ ಪೇಪರ್, ಆಮೇಲೆ ಚಿಕ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡಲಿಕ್ಕೋಸ್ಕರ ನಾನು ಆಕ್ಟ್ರೇ ಯೂಸ್ ಮಾಡ್ತಿದ್ದೀನಿ. ಇಟ್ಸ್ ಬೆಟರ್, ಕ್ವೈಟ್ ಗುಡ್, ಬಿಕಾಸ್ ಅವುಗಳಿಗೆ ಬ್ಯಾಲೆನ್ಸು ಆಗುತ್ತೆ, ಬಟ್ ಮತ್ತೊಂದು ಏನಂದರೆ ಕೆಳಗೆ ಬೀಳಲ್ಲ. ಹಾಗಾಗಿ ನಾನೇನು ಗ್ಲೌಸ್ ಕ್ಲೀನ್ ಮಾಡಿಲ್ಲ. ನಾನು ಫಸ್ಟಿಗೆ ನಿಮಗೆ ಕ್ಲೀನ್ ಹೇಗೆ ಮಾಡಬೇಕು, ಹೇಗೆ ಸೆಟಪ್ ಮಾಡಬೇಕಂತ ತೋರಿಸ್ತೇನೆ. ಆಮೇಲೆ ಇಲ್ಲಿಂದ ಅಲ್ಲಿ ಹೇಗೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಏನು ಮೆಥಡ್ ಫಾಲೋ ಮಾಡಬೇಕಂತ. ಸೊ ಅದು ಎಕ್ಸ್ಟ್ರಾ ಕ್ಲೀನ್ ಇಲ್ಲ, ನಾನು ಕ್ಲೀನ್ ಮಾಡಿ ನಿಮಗೆ ಈಗ ಹೇಗೆ ಕಂಟಿನ್ಯೂ ಮಾಡಬೇಕಂತ ತೋರಿಸ್ತೇನೆ. ಸೊ ಎಸ್, ಇದೀವಾಗ ನಾನು ಬ್ರೂಡಿಂಗ್ ಸೆಟಪ್ಪು. ಸೊ ನಾನೇನು ಸೆಟಪ್ ಮಾಡಿಲ್ಲ, ಎಲ್ಲ ಎಂಟಿ ಇದೆ. ನಾನೇನು ಫೀಡ್ಸ್ ಇಟ್ಟಿಲ್ಲ, ಏನಿಲ್ಲ, ಬಿಕಾಸ್ ಬೆಳಿಗ್ಗೆ ಒನ್ ಟೈಮ್ ಕೊಟ್ಟಿದ್ದೇನೆ. ಸೊ ನಾನಿವಾಗ ಫೈಟರ್ ಫೀಡ್ ಯೂಸ್ ಮಾಡ್ತೇನೆ. ಹಾಗಾಗಿ ಇದು ಆಲ್ರೆಡಿ ಇದು ನಾನು ತಮಿಳ್ನಾಡಿಂದ ತರಿಸಿದ್ದು, ರಿಸಲ್ಟ್ ಹೇಗುಂಟು ನೋಡುವ ಅಂತ. ಸೊ ಹಾಗಾಗಿ ಆ ಫೀಡನ್ನು ಕೊಡ್ತಿದ್ದೇನೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ತುಂಬ ಗಲೀಜಾಗಿದೆ. ಸೊ ನಾನು ಅದನ್ನು ಕ್ಲೀನ್ ಮಾಡಬೇಕಾಗುತ್ತೆ. ಆಲ್ರೆಡಿ ನಾನು ಬಲ್ಬ್ ಆನ್ ಇಟ್ಟಿದ್ದೇನೆ, ಬಿಕಾಸ್ ಇಲ್ಲಿ 35-40 ಮರಿಗಳಿದ್ದಾವೆ. ಸೊ ನಾನು ಇವಾಗ ಫಸ್ಟ್ ಆಫ್ ಆಲ್ ಕ್ಲೀನ್ ಮಾಡ್ಕೊಳ್ತೀನಿ ಕಂಪ್ಲೀಟ್ಲಿ ಇಲ್ಲಿ. ಸೊ ಫಾರ್ ದ್ಯಾಟ್ ನನಗೆ ಚೂರು ಟೈಮ್ ಬೇಕು. ಫಸ್ಟ್ ಆಫ್ ಆಲ್ ನೀವು ಏನು ಮಾಡಬೇಕಂದ್ರೆ, ಈ ಗಲೀಜನ್ನು ಏನಿರುತ್ತೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಈ ಗಲೀಜು ಯಾವತ್ತೂ ಇರಬಾರ್ದು. ಸೊ ಇದು ನಾನು ಇವಾಗ ಇಲ್ಲಿ ಆಲ್ರೆಡಿ ಒಂದು 100 ಮರಿ ತನಕ ಬ್ರೂಡಿಂಗ್ ಮಾಡಿರೋದ್ರಿಂದ ಇವಾಗ ನನ್ನ 3rd ಬ್ಯಾಚ್ ಕಂಟಿನ್ಯೂಸ್ ಹ್ಯಾಚ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಕ್ಲೀನ್ ಮಾಡ್ತಾ ಇರಬೇಕಾಗುತ್ತೆ. ಹಾಗಾಗಿ ಅದು ನಾನು ತೆಗೆಯೋದಿಲ್ಲ ಇಲ್ಲಿಂದ, ಇಲ್ಲೇ ಇರುತ್ತೆ. ನನಗೆ ಟೈಮ್ ಸಿಕ್ಕಿದಾಗ, ಪುಸ್ತಕ ಸಿಕ್ಕಿದಾಗ ಇದನ್ನು ಇಲ್ಲಿಂದ ಶಿಫ್ಟ್ ಮಾಡ್ಕೊಳ್ತೀನಿ. ಸೊ ನೀವು ಇದರ ಮೇಲೇ ಬಿಟ್ಟರೆ ಇನ್ಫೆಕ್ಷನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊಂಡು ಸೈಡ್ ಹಾಕಿ. ಅವುಗಳಿಗೇನು ಪ್ರಾಬ್ಲಮ್ ಇಲ್ಲ. ಸೊ ನಾನು ಅದಕ್ಕೆ ಬೇಕಾದ ಮೆಡಿಸಿನ್ ಅಥವಾ ಪ್ರಿಕಾಷನರಿ ಮೆಥಡ್ ಏನು ಬೇಕಾದ ಫಾಲೋ ಮಾಡ್ತಾ ಇರ್ತೇನೆ. ಸೊ ಇವಾಗ ನೋಡ್ಬೋದು, ಐ ಥಿಂಕ್ ನಾನೊಂದು ಬ್ಲೇಡ್ ಯೂಸ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡಿದೆ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಇಲ್ಲ, ನನಗೆ ಇಷ್ಟು ಸ್ಪೇಸ್ ಸಾಕು ಇದಕ್ಕಿಂತ ಹೊರಗೆ ಹೋಗೋದಾಗೆ ನಾನು ಅನ್ಕೊಳ್ತೇನೆ. ಸೊ ಇದರಲ್ಲಿ ಇವಾಗ ನೀವು ಎರಡು ಫಾಲೋ ಮಾಡ್ಬೋದು, ಎರಡು ಟೈಪ್, ಒಂದು 1-on-1 ಅಥವಾ 1-on-mini. ಸೊ ನೀವು 1 ಟೈಮ್ ಹ್ಯಾಚ್ ಆದ್ರದನ್ನು ಒಂದು ಸರ್ತಿ ಬಿಡ್ಬೋದು, ಅಥವಾ ನೀವು ಒಂದೇ ಸ್ಪಾಟಲ್ಲಿ ಸೊ ಸಪ್ರೇಟ್ ಸಪ್ರೇಟ್ ಸೆಕ್ಷನ್ಸ್ ಮಾಡಿಕೊಂಡು, ಸೊ ನಾನು ಇವಾಗ ತೋರಿಸ್ತೇನೆ ಹೇಗೆ ಸೆಕ್ಷನ್ ಮಾಡಬೇಕಂತ. ಸೊ ಆ ಥರ ಮಾಡ್ಕೊಂಡು ಬ್ರೂಡಿಂಗ್ ಮಾಡ್ಕೋಬೋದು. ಸೊ ಲೆಟ್ಸ್ ಸೀ, ನನಗೆ ಇಷ್ಟು ಸ್ಪೇಸ್ ಸಫಿಷಿಯೆಂಟಾಗಿ ಸಾಕು ಅಂತ ಅಂದ್ಕೊಳ್ತೆ. ಸೊ ಇದಕ್ಕೆ ನೀವು ಫಸ್ಟ್ ಆಫ್ ಆಲ್ ಈ ಸೊಲ್ಯೂಷನ್ ಹಾಕಬೇಕು. ನಾನು ಹೇಳಿದ ಹಾಗೆ ಈ ಸೊಲ್ಯೂಷನ್ ಉಂಟಲ್ಲ, ಸೊ ಈ ಸೊಲ್ಯೂಷನನ್ನು ನೀವು ಹಾಕಲೇಬೇಕು ಫ್ರೆಂಡ್ಸ್. ಇಲ್ಲಾಂದರೆ ನಿಮಗೆ ಏನು ಹೇಳ್ತಾರೆ, ನಿಮಗೆ ಅಟ್ಯಾಕ್ ಆಗೋ ಚಾನ್ಸಸ್, ಇನ್ಫೆಕ್ಷನ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ.
ಸೊ ಸ್ವಲ್ಪ ನಾನು ಡ್ರೈ ಆಗ್ಲಿಕ್ಕೆ ಬಿಡ್ತೇನೆ ಅನ್ಸ್ ನನಗೆ. ಇವಾಗ ಕಂಪ್ಲೀಟ್ಲಿ ಡ್ರೈ ಆಗುವಷ್ಟು ಟೈಮ್ ಇಲ್ಲ, ಬಟ್ ಸ್ಟಿಲ್ ಇದು ನಾನು ಯಾಕೆ ಈ ಸೊಲ್ಯೂಷನ್ ಹಾಕ್ತಿದ್ದೇನೆ ಅಂದರೆ, ಇದರಿಂದ ನಿಮಗೆ ಏನೇ ಥರದ ಬರಲಿಕ್ಕಿದ್ರೆ, ಇನ್ಫೆಕ್ಷನ್ ಆಗುವಂಥದ್ದು ಬ್ಯಾಕ್ಟೀರಿಯಾಸ್ ಇದ್ದರೆ, ಸೊ ಕಂಪ್ಲೀಟ್ಲಿ ಇದರಿಂದ ಸತ್ತೋಗುತ್ತೆ ಈ ಇದು ಹಾಕಿದ್ರೆ. ಸೊ ಇದು ಚೂರು ನಂಗೆ ಡ್ರೈ ಆಗಬೇಕು, ಡ್ರೈ ಆಗೋವರೆಗೂ ವೆಯ್ಟ್ ಮಾಡಬೇಕು. ಸೊ ಆಲ್ರೆಡಿ ನಾನು 100 ವ್ಯಾಟ್ ಇದ್ದು ಬಲ್ಬು ಇನ್ಸ್ಟಾಲ್ ಮಾಡಿದ್ದೇನೆ, ಸೊ ನೀವು ನೋಡ್ತಾ ಇರ್ಬೋದು. ಸೊ ಕಾಣಿಸ್ಲಿಕ್ಕಿಲ್ಲ 100 ವ್ಯಾಟ್ ಇದು. ಸೊ ಆದಷ್ಟು ಬ್ರ್ಯಾಂಡೆಡ್ ಬಲ್ಬ್ಸನ್ನು ರಿಕಮೆಂಡ್ ಮಾಡ್ತೇನೆ. ಬಿಕಾಸ್ ನೀವು ಯಾವುದೋ ಒಂದು ಲೋಕಲ್ ಬಲ್ಬ್ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಬ್ರ್ಯಾಂಡೆಡ್ ಬಲ್ಬ್ ಬೆಟರ್ ಅನಿಸುತ್ತೆ. ನಿಮಗೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಇರ್ಬೋದು, ಆದರೂ ನಿಮಗೆ ಲೈಫ್ ಟೈಮ್ ಜಾಸ್ತಿ ಕೊಡುತ್ತೆ ಫ್ರೆಂಡ್ಸ್. ಅದಾದಮೇಲೆ ಇದು ಸ್ವಲ್ಪ ಡ್ರೈ ಆಗಲಿ. ಸೊ ಇದರ ಮೇಲೆ ನೀವು ಏನು ಹಾಕಬೇಕಂತಿಲ್ಲ. ನಿಮ್ಗೆ ಏನಾದರೂ ನಿಮ್ಮ ಹತ್ರ ಭತ್ತದ್ದು ಏನಾದರೂ ವೇಸ್ಟ್ ಎಲ್ಲ ಇದ್ದರೆ ಹಾಕ್ಬೋದು, ಆದರೆ ಬೇಕಾಗಿಲ್ಲ ನನ್ನ ಪ್ರಕಾರ. ಸೊ ನಾನು ಇದೆ ಇದರ ಮೇಲೆ ಏನು ಹಾಕ್ತೇನೆ ಅಂದರೆ ಪೇಪರ್ ಹಾಕಿಬಿಡ್ತೇನೆ ಇದರ ಮೇಲೆ. ಸೊ ಹಾಗಾಗಿ ಏನು ಬೇಡ ಅಂದ್ಕೊಳ್ತೆ. ಸೊ ನಿಮಗೆ ಬೇಕಿದ್ರೆ ನೀವು ಏನಾದರೂ ಹಾಕ್ಕೊಳ್ಬೋದು. ಸೊ ನಾನು ಇವಾಗ ಇದು ಡ್ರೈ ಆಗಿಲ್ಲ, ಡ್ರೈ ಆಗೋಕ್ಕಿಂತ ಮುಂಚೆನೇ ಪೇಪರ್ ಹಾಕಿಬಿಟ್ಟೆ. ಸೊ ಪೇಪರಲ್ಲಿ ಏನಾದರೂ ಬ್ಯಾಕ್ಟೀರಿಯಾಸ್ ಇದ್ದರೆ ಕಂಪ್ಲೀಟ್ಲಿ ಹೋಗುತ್ತೆ. ಸೊ ಅದಾದಮೇಲೆ ಒಂದು ಗೇಜ್ ಉಂಟು ನನ್ನ ಹತ್ರ. ಸೊ ಈ ಗೇಜನ್ನು ಇಲ್ಲಿ ಇನ್ಸ್ಟಾಲ್ ಮಾಡ್ತೇನೆ. ಸೊ ನಾನು ಹೇಗೆ ಇನ್ಸ್ಟಾಲ್ ಮಾಡ್ತಿದ್ದೇನೆಂದರೆ, ಸೊ ನಂದು ಇವಾಗ ಒಂದೇ ಬಲ್ಬ್ ಇರೋದ್ರಿಂದ ಸೊ ಬೇಕಾದಷ್ಟು ಹೀಟ್ ಸಿಗುತ್ತೆ. ಇವುಗಳಿಗೆ ನಾನು ಏನು ಮರಿ ಇದರ ಒಳಗೆ ಬಿಡ್ತೇನೆ, ಅದಕ್ಕೂ ಬೇಕಾದಷ್ಟು ಸಿಗುತ್ತೆ. ಆಮೇಲೆ ಔಟ್ಸೈಡ್ ಇದ್ದ ಇಷ್ಟು ಮರಿಗಳಿಗೂ ಸಫಿಷಿಯೆಂಟ್ ಆದ ಹೀಟ್ಗಳು ಸಿಗುತ್ತೆ. ಸೊ ಅವುಗಳಿಗೆ ಇಷ್ಟೊಂದು ಹೀಟ್ ಆಗತ್ತಿಲ್ಲ, ಸೊ ಹಾಗಾಗಿ ದೂರ ಕೂತ್ಕೊಂಡಿದ್ದೆ. ಸೊ ನಾನು ಇವಾಗ ಚಿಕ್ಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೇನೆ, ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿಸ್ತೇನೆ. ಸೊ ಫಾರ್ ದ್ಯಾಟ್ ನೀವು ಇದು ನೋಡಿ ಫುಲ್ ಕ್ಲೀನ್ ಇಟ್ಕೊಳ್ಬೇಕು ಫ್ರೆಂಡ್ಸ್. ಇದನ್ನು ಇವು ಏನಾದರೂ ಚೂರು ಆಚೆ ಮಾಡಿ ಕ್ಲೀನ್ ಮೇಂಟೈನ್ ಮಾಡಿಲ್ಲ ಅಂತಾದರೆ ಇನ್ಫೆಕ್ಷನ್ ಆಗೋದು ಕನ್ಫರ್ಮ್. ಸೊ ನನಗೆ ಇಷ್ಟರ ತನಕ ಏನು ಇನ್ಫೆಕ್ಷನ್ ಅಟ್ಯಾಕ್ ಆಗಿಲ್ಲ. ಸೊ ಆದ್ರೂ ಇವಾಗ ನೋಡ್ಬೋದು ಇದು ನಾನು ಇಷ್ಟರ ತನಕ ಫೀಡ್ ಇಟ್ಟಿರೋ ಏನಂತಾರೆ ಫೀಡರ್. ಸೊ ನೀವು ಇದನ್ನು ಕಂಪ್ಲೀಟ್ಲಿ ಕ್ಲೀನ್ ಮಾಡಿಕೊಂಡು ಯೂಸ್ ಮಾಡಬೇಕಾಗುತ್ತೆ. ಇವಾಗ ಇದಕ್ಕೆ ಯೂಸ್ ಮಾಡ್ಬೋದು, ನಾನು ಏನು ಹೊಸ ಮರಿಬಿಡ್ತೇನೆ ಅದಕ್ಕೆ ಯೂಸ್ ಮಾಡಬಾರ್ದು. ಸೊ ನಾನಿವಾಗ ನಿಮಗೆ ಚಿಕ್ಸನ್ನಲ್ಲಿ ನಿಲ್ಲಕ್ಕೆ ಟ್ರಾನ್ಸ್ಪೋರ್ಟ್ ಮಾಡಿ. ಸೊ ನಾನಿವಾಗ ಹ್ಯಾಂಡ್ ಅಂತೂ ಫುಲ್ಲು ಕ್ಲೀನ್ ಮಾಡ್ಕೊಂಡಿದ್ದೇನೆ. ಸೊ ನಾನಂದರೆ ಗ್ಲೌಸ್ ಏನು ಯೂಸ್ ಮಾಡೋಗತ್ತಿಲ್ಲ ನನಗೆ. ಸೊ ನೀವು ಬೇಕಿದ್ರೆ ಯೂಸ್ ಮಾಡ್ಕೊಳ್ಬೋದು. ಸೊ ನಾನಿವಾಗ ನಾನು ಒಂದೊಂದೇ ಮರಿಯನ್ನು ಈ ಆಕ್ಟ್ರೇಗೆ ಆಕ್ಟ್ರೇನೂ ಯೂಸ್ ಮಾಡ್ಬೋದು ಅಥವಾ ಬೇರೆ ಏನಾದರೂ ಯೂಸ್ ಮಾಡ್ಬೋದು. ಆಕ್ಟ್ರೇ ನಾನು ಯಾಕೆ ಯೂಸ್ ಮಾಡ್ತಿದ್ದೇನೆಂದರೆ, ಸೊ ಅವುಗಳಿಗೆ ಬ್ಯಾಲೆನ್ಸ್ ಆಗಿ ಕೂತ್ಕೊಳ್ತೇವೆ, ಹಾರ್ಲಿಕ್ಕೆ ಹೋಗಲ್ಲ. ನೀವು ಅದೇ ಯಾವುದೇ ಓಪನ್ ಪಾತ್ರೆ ಅಥವಾ ಏನಾದರೂ ಬೇರೆ ಏನಾದರೂ ಕಂಟೈನರ್ ಯೂಸ್ ಮಾಡಿದರೆ ಅವುಗಳು ಓಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾನು 3 ಆಯಿತು 4ನೇದು. ಸೊ ಜಸ್ಟ್ ಇವಾಗ ಹ್ಯಾಚ್ ಆಯಿತು ಅಂದ್ಕೊಳ್ತೆ, ನೋ ಇಶ್ಯೂ, ನಾನು ಅದನ್ನು ಕೇರ್ ತಗೊಳ್ತೇನೆ. ಸೊ 4 ಆಯಿತು. ಸೊ ದಿಸ್ ಇಸ್ 5th 1. 6th 7th 7th 8th. ಎಸ್ ಎಕ್ಸಾಕ್ಟ್ಲಿ, ನಾನು ಇದಕ್ಕೆ 12 ಮೊಟ್ಟೆ ಇಟ್ಟಿದ್ದೇನೆ. ಸೊ ನನಗೆ ಇವಾಗ ಸೊ 4 ಮೊಟ್ಟೆ ಬ್ಯಾಲೆನ್ಸ್ ಉಂಟು. ಸೊ 8 6 ಸಿಕ್ತು. ಸೊ ನಾನು ಇವಾಗ ಟ್ರಾನ್ಸ್ಪೋರ್ಟ್ ಮಾಡ್ತೇನೆ. ಓ ದಿಸ್ ಇಸ್ ವೈಟ್ ವೈಟ್ ಪಲ್ಮಿ ಪಲ್ಮಿ ಫ್ರೆಶ್ ಫ್ರೆಶ್ ಚಿಕ್ಸ್ ಅಲೌ ಟು ಸಿ. ಸೊ ನೋಡ್ಬೋದು ಇವಾಗ ನೀವು ಎಷ್ಟು ಬ್ಯಾಲೆನ್ಸ್ಲಿ ಅವುಗಳು ಕೂತ್ಕೊಳ್ಳಿದ್ದಾವೆ ಅಂತ. ಸೊ ಬೇರೆ ಯಾವುದಾದ್ರೂ ನೀವು ಯೂಸ್ ಮಾಡಿದರೆ ಅವುಗಳು ಹಾರಿಬಿಡ್ತವೆ. ಸೊ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಆಕ್ಟ್ರೇಸ್ ಬೆಟರ್. ಸೊ ಅದರ ಬದಲು ನೀವು ಬಾಕ್ಸು ಸಹ ಯೂಸ್ ಮಾಡ್ಬೋದು, ಫಸ್ಟಿಲ್ ಇದೇ ಬೆಟರ್ ಅಂದ್ಕೊಳ್ತೇನೆ ನಾನಂತ. ಇವಾಗ ಅಲ್ಲಿಂದ ಇಲ್ಲಿಗೆ ತಂದಿದ್ದೇನೆ. ಸೊ ಅದು ಹಾರಿಬಿಟ್ಟು ಒಂದು ಫಸ್ಟಿಲ್ ನಾನು ಅದನ್ನು ರಿಪ್ಲೇಸ್ ಮಾಡಿಲ್ಲೇ ಇರ್ತೇನೆ. ಸೊ ಅದು ಬೇಗ ಹ್ಯಾಚ್ ಆಯ್ತು ಅಂದ್ಕೊಳ್ತೀನಿ ನಿನ್ನೆ, ಹಾಗಾಗಿ ಬರಿ ಕ್ವಿಕ್ಲಿ ಇಲ್ಲ. ಸೊ ಆಲ್ರೆಡಿ ಅದು ವೆಟ್ ಆಗಿದೆ, ಫಸ್ಟಿಲ್ ನಾನು ಅದಕ್ಕೆ ಬಿಡ್ತೇನೆ, ನೋ ಇಶ್ಯೂ, ಏನೂ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ವೆಟ್ ವೆಟ್ ಇದ್ದರೆ ಒಳ್ಳೇದು ಅವುಗಳಿಗೆ, ಬಿಕಾಸ್ ಹ್ಯೂಮಿಡಿಟಿ ಆದಷ್ಟು ಸಿಗುತ್ತೆ. ಸೊ ಇದರಲ್ಲಿ ಇವಾಗ ನನಗೆ ಐ ಥಿಂಕ್ 1.5 square feet ಅಷ್ಟು ಜಾಗ ಏನೋ ಉಂಟು ಇದರಲ್ಲಿ. ಸೊ ನನಗೆ ಇವಾಗ ಇಲ್ಲಿ ಸಫಿಷಿಯೆಂಟ್ಲಿ ಒಂದು 15 ಮರಿಗಳನ್ನು 1-4 ದಿನದ ಮಟ್ಟಿಗೆ ಬಿಡ್ಬೋದು. ಅದಕ್ಕಿಂತ ಜಾಸ್ತಿ ಬಿಡ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್, ಅದಕ್ಕಿಂತ ಜಾಸ್ತಿ ಬಿಟ್ಟರೆ ಇಂಜುರಿ ಆಗೋ ಚಾನ್ಸಸ್ ಜಾಸ್ತಿ. ಅದಕ್ಕೆ ನಾನೊಂದು 4 ದಿನ ಇಲ್ಲಿ ಬಿಡ್ತೇನೆ, ಆಮೇಲೆ ಔಟ್ಸೈಡ್ ಬಿಟ್ಟು ಬಿಡ್ತೇನೆ, ಏನೂ ಪ್ರಾಬ್ಲಮ್ ಆಗಲ್ಲ ನನಗೆ. ಸೊ ಮ್ಯಾನ್ ವೇಟ್ ಅ ಮಿನಿಟ್ ಗೋ ಇನ್ ಸೈಡ್. ಎಸ್ ದರ್ ಇಸ್ ಸಮ್ ಇದೇ ಮೇನ್ ಪ್ರಾಬ್ಲಮ್.
ಒಂದು ಕೈಯಲ್ಲಿ ಕ್ಯಾಮರಾ ಇಟ್ಕೊಂಡು ಒಂದು ಕೈಯಲ್ಲಿ ಅವುಗಳನ್ನು ಹ್ಯಾಂಡಲ್ ಮಾಡೋದೇ ದೊಡ್ಡ ಟಾಸ್ಕ್. ಲಟ್ಸಿ, ಮರಿಗಳೆಲ್ಲ ದೊಡ್ಡ ದೊಡ್ಡದು ಬಿದ್ದಿದೆ. ಇದಂತೂ ಜಸ್ಟ್ ಒಂದು ಹಾಫ್ ಆನ್ ಅವರ್ ಆಯ್ತೇನೆ ಹ್ಯಾಚಾಗಿ, ಐ ಥಿಂಕ್. ಎಸ್ ನೋಡಿ, ಸೊ ನೀವು ಇವಾಗ ಮಿಕ್ಸಪ್ ಮಾಡಿ ಏನಾದರೂ ಇವಾಗ ಅವುಗಳ ಜೊತೆ ನೀವೇನಾದರೂ ಇವುಗಳನ್ನು ಬಿಟ್ಟರೆ ಇವುಗಳು ಉಳಿಯೋದು ತುಂಬ ಕಷ್ಟ. ಸೊ ಲಿವರ್ ಆ್ಯಂಡ್ ಹಾರ್ಟ್, ಮೇನ್ಲಿ ಲಿವರ್, ಸೊ ಕಂಪ್ಲೀಟ್ಲಿ ಡ್ಯಾಮೇಜ್ ಆಗಿರ್ಬೋದು. ಬಿಕಾಸ್ ಅವುಗಳು ಮಲ್ಕೊಳ್ಳೋ ಸ್ಥಿತಿ ನೋಡ್ಬೋದು ನೀವು. ಸೊ ಹಾರ್ಟ್ ಡ್ಯಾಮೇಜ್ ಆಗೋ ಚಾನ್ಸಸ್ ಕಡಿಮೆ, ಲಿವರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ. ಹಾಗಾಗಿ ಸೊ ನಾನು ಇವಾಗ 4 ಮಾಡಿದೆ, ಇದು 5th. ಸೊ ಅದು ನೋಡ್ತಿರ್ಬೋದು ನೀವು ಹೀಟಿಗೆ ಹೇಗೆ ಬಾಯಿ ಕೊಡ್ತು ಅಂತ. 5th, 6th, 7th ನೋಡಿ ಹೀಟಿಗೆ ಹೇಗೆ ಕೂತ್ಕೊಳ್ತಾರೆ ನೋಡಿ ಯಾರು. ಸೊ ಹಾಗಾಗಿ ಇದರಿಂದ ಈ ಮೆಥಡ್ ಫಾಲೋ ಮಾಡೋದ್ರಿಂದ ನೀವು ಎಗ್ ಡ್ಯಾಮೇಜ್ ಅಥವಾ ಸಾರಿ ನಿಮ್ಮದು ಚಿಕ್ಸ್ ಡ್ಯಾಮೇಜ್ ಆಗದೆ ಇರೋ ಥರ ಪ್ಲಸ್ ಸ್ವಲ್ಪ ಈಚೆ ತಗೊಳ್ತೀವಿ, ಅವುಗಳಿಗೆ ಹೀಟ್ ಬೇಕನ್ಸುತ್ತೆ. ಇಟ್ಸ್ ಓಕೆ, ಸಫಿಷಿಯಂಟ್ ರೈಟ್ ನೌ. ಓಕೆ ಲೆಟ್ಸ್ ಸಿ. ಸೊ ನೀವು ಇವಾಗ ಅವುಗಳಿಗೂ ಬೇಕಾದಷ್ಟಾಯಿತು. ಸೊ ನಾನಿವಾಗ ಇವುಗಳಿಗೆ ಡ್ರಿಂಕಿಂಗಿಗೆ ಡ್ರಿಂಕರ್ ಮತ್ತೆ ಆದಷ್ಟು ನಿಮ್ಮ ಹತ್ರ ಗ್ಲೂಕೋಸ್ ಏನಾದರೂ ಇದ್ದರೆ ಸೊ ಗ್ಲೂಕೋಸನ್ನು ಹಾಕಿ ಸ್ವಲ್ಪ ನೀರು ಇಡೋದು ಬಿಟ್ಟ. ಸೊ ನಾನಿವಾಗ ಇಲ್ಲಿ ನೀರಿಡ್ತೇನೆ. ಸೊ ಆದಷ್ಟು ಹೀಟಿಂದ, ಹೀಟ್ ಎಲ್ಲಿಂದ ನೀವು ಕೊಟ್ಟಿರ್ತೀರ ಅದ್ರದ್ದು ಅಪೋಸಿಟ್ ಎಂಡಲ್ಲಿ ನೀವು ಯಾವತ್ತು ನೋಡಿ, ಇವಾಗ ನೀವು ಇಲ್ಲಿ ನೋಡ್ತಿರ್ಬೋದು ಇಲ್ಲಿ ಹೀಟ್ ಹೀಟ್ ಉಂಟು. ಸೊ ಇಲ್ಲಿ ನಾನು ನೀರಿಡ್ತಿದ್ದೇನೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಹೀಟ್ ನೀರಿಗೆ ರಿಫ್ಲೆಕ್ಟ್ ಆಗಿ ರಿಟರ್ನ್ ಸಿಗಲ್ಲ, ಹಾಗಾಗಿ ಹ್ಯೂಮಿಡಿಟಿ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇಲ್ಲಿ ಇವಾಗ ಇವುಗಳಿಗೆ ಬೇಕಾದಷ್ಟು ಹ್ಯೂಮಿಡಿಟಿ ಇಲ್ಲಿ ಆಬ್ಟೇನ್ ಆಗುತ್ತೆ. ಸೊ ಇಲ್ಲಿ ಆಲ್ಮೋಸ್ಟ್ ಇವುಗಳಿಗೆ ಒಂದು 60-70% ಅಷ್ಟು ಹ್ಯೂಮಿಡಿಟಿ ಸಿಗ್ತದೆ, ಅವುಗಳಿಗೆ ಒಂದು 40-50%, ಆಲ್ಮೋಸ್ಟ್ 60% ಅಷ್ಟು ಹ್ಯೂಮಿಡಿಟಿ ಸಿಗುತ್ತೆ. ಹಾಗಾಗಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನಾನಿದು ಈಗ ತೋರಿಸಿದ್ದೇನೆ, ಇವುಗಳಿಗೆ ಒಂದು ಫೀಡ್ ಇಡ್ತೇನೆ. ಸೊ ನಾನು ಅದು ಇವಾಗ ಫೈಟರ್ ಫೀಡ್ ಯೂಸ್ ಮಾಡ್ತಿದ್ದೇನೆ, ನೋಡೋ ಹೇಗೆ ಇರುತ್ತೆ ಅಂತ ರಿಸಲ್ಟ್. ಲೆಟ್ಸ್ ಸಿ, ಏನಾದರೂ ಒಳ್ಳೆ ರಿಸಲ್ಟ್ ಕೊಟ್ಟರೆ ನೀವು ಸಹ ಕಂಟಿನ್ಯೂ ಮಾಡಿ. ಸೊ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಥ್ಯಾಂಕ್ ಯು. ಒನ್ ಮೋರ್ ಥಿಂಗ್ ಐ ಫಾರ್ಗಾಟ್, ನೀವು ಇವಾಗ ಇಲ್ಲಿ ಏನು ಚೇಂಜ್ ಮಾಡಿರ್ತೀರ, ಸೊ ಇದಕ್ಕೆ ನೀವು ಈ ಥರ ಫುಲ್ ಕಂಪ್ಲೀಟಾಗಿ ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ನೀವು ಜಾಸ್ತಿ ಸ್ಪೇಸ್ ಕೊಡಬಾರ್ದು ಚಿಕ್ಸ್ಗೆ ಯಾವತ್ತು, ಆದಷ್ಟು ಜಾಗ ಕಡಿಮೆ ಮಾಡಿ. ಒಂದು 20 ಚಿಕ್ಸ್ ಇದ್ದರೆ ಒಂದು 10 ಸ್ಕ್ವೇರ್ ಫೀಟ್ ಅಷ್ಟು ಜಾಗ ಸಾಕು, ಅದಕ್ಕಿಂತ ಜಾಗ ಜಾಸ್ತಿ ತೊಗೊಳ್ಬೇಡಿ ಫೀಡಿಂಗಿಗೆಲ್ಲ ಬಿಟ್ಟು. ಸೊ ನಾನು ಮತ್ತೊಂದು ಏನಂದರೆ, ನಿಮಗೆ ಕೈ ಬೇವಿದ್ದು ಎಲ್ಲಿ ಸಿಕ್ಕಿದರೆ ಅಲ್ಲಿ ಇಟ್ಟು ಬಿಡಿ, ಇಟ್ಸ್ ಗುಡ್ ಫಾರ್ ಹೆಲ್ತ್, ಚಿಕ್ಸಿಗೂ ಒಳ್ಳೆಯದು ನಮಗೂ ಒಳ್ಳೆಯದು. ಸೊ ಡನ್, ಥ್ಯಾಂಕ್ ಯು ಫ್ರೆಂಡ್ಸ್.